ಅಭ್ಯರ್ಥಿ ಅವರನ್ನು ಹೇಳ್ದಂತೆ ನಡ್ಕೋತಾರ ಅಂತ ಸರ್ ಈಗ ಅವಕಾಶ ಕೊಟ್ಟರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಆಗಲಿಕ್ಕೆ ಸಿದ್ಧವಾಗಿದ್ದೀನಿ. ಅವಕಾಶ ಸಿಗಬೇಕು. ನಾನು ನನ್ನ ಏನು ನಮ್ಮ ಎನ್ ಡಿ ಎ ಪಾರ್ಟ್ನರ್ ಇದ್ದಾರಲ್ಲ ಅವರು ನಿನ್ನೆ ಮೊನ್ನೆ ಮೂರು ದಿವಸಗಳಿಂದ ಮಾತಾಡ್ತಾ ಇದ್ದೀವಿ. ನಾನು ಅವರಲ್ಲಿ ವಿನಂತಿ ಏನು ಮಾಡಿಕೊಂಡೆ ಅಂದರೆ, ಸುಮಾರು 15 ವರ್ಷ ಬಿ ಜೆ ಪಿನಲ್ಲಿ ರಾಜಕೀಯ ಜೀವನ ಸವಿಸಿದ್ದೀನಿ, ಮತ್ತೆ ನಾನು ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡೋದು ಅಂದರೆ ಅದು ಭಾಳ ದ್ವಂದ್ವ ನನಗೆ. ನಾವಿಬ್ಬರು ಪಾರ್ಟ್ನರ್ ಅಂದಮೇಲೆ ಒಬ್ರಿಗೊಬ್ಬರು ಒಬ್ಬರು ಹಿತ ಇನ್ನೊಬ್ಬರು ಕಾಪಾಡಬೇಕು. ನನಗೆ ಬಿ ಜೆ ಪಿನಲ್ಲೇ ಕೊಡಿ, ನನ್ನ 15 ವರ್ಷದ ಶ್ರಮ ಮತ್ತು ನನ್ನ ಸೀನಿಯಾರಿಟಿ, ನಾನೀಗಾಗಲೇ 5-6 ಎಲೆಕ್ಷನ್ ಅದರಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಎನ್ ಡಿ ಎ ಜೊತೆಲೇ ಇರ್ತೀವಿ, ಅದಾದರೆ ನನಗೆ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದನೇ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಒಳ್ಳೆಯ ಅವಕಾಶ ಇದೆ, ಬಿಟ್ಕೊಡಿ ಅಂತ ಅವ್ರನ್ನ ಅವ್ರು ಬಂದಂಥ ಶಾಸಕರು ಮಾಜಿ ಶಾಸಕರ ಸ್ನೇಹಿತರೆಲ್ಲ ಕೇಳಿಕೊಂಡಿದ್ದೆ. ಆಮೇಲೆ ಅವರು ಅಂತಿಮವಾಗಿ ಆಗಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅವ್ರಿಗೆ ಈಗ ಇರೋ ಮಾಹಿತಿ ಪ್ರಕಾರ ಅವ್ರಿಗೆ ಅವ್ರ ಕುಟುಂಬದಲ್ಲಿ ಯಾರನ್ನಾರು ಹಾಕಬೇಕು ಅನ್ನೋದು ಮೊದಲಿಂದ ಇದೆ ಅವ್ರಿಗೆ. ನನಗೆ ಅನಿಸಿದ ಪ್ರಕಾರ ಕುಮಾರಸ್ವಾಮಿ ಅವರು ಕ್ಷೇತ್ರ ತೆರವು ಮಾಡೋ ದಿವಸದಿಂದನೂ ಕೂಡ ಅಲ್ಲಿ ಅವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅದಕ್ಕಾಗಿ ಅವ್ರು ಪ್ರಯತ್ನವೂ ಮಾಡ್ತಾಯಿದ್ರು, ತಾಲೂಕಿನ ಪ್ರವಾಸನೂ ಮಾಡಿದ್ರು. ಹಾಗಾಗಿ ಅವ್ರ ಮನಸ್ಸಲ್ಲಿ ಆ ಭಾವನೆ ಇರುವಾಗ ಅವ್ರನ್ನ ಏನು ಬಲವಂತ ಎನ್ ಡಿ ಎ ಅಭ್ಯರ್ಥಿ ಅವ್ರನ್ನು ಹೇಳ್ದಂತೆ ನಡ್ಕೋತಾರ ಅಂತ ಸರ್ ಈಗ ಅವಕಾಶ ಕೊಟ್ಟರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಆಗಲಿಕ್ಕೆ ಸಿದ್ಧವಾಗಿದ್ದೀನಿ. ಅವಕಾಶ ಸಿಗಬೇಕು. ನಾನು ನನ್ನ ಏನು ನಮ್ಮ ಎನ್ ಡಿ ಎ ಪಾರ್ಟ್ನರ್ ಇದ್ದಾರಲ್ಲ ಅವರು ನಿನ್ನೆ ಮೊನ್ನೆ ಮೂರು ದಿವಸಗಳಿಂದ ಮಾತಾಡ್ತಾ ಇದ್ದೀವಿ. ನಾನು ಅವರಲ್ಲಿ ವಿನಂತಿ ಏನು ಮಾಡಿಕೊಂಡೆ ಅಂದರೆ, ಸುಮಾರು 15 ವರ್ಷ ಬಿ ಜೆ ಪಿನಲ್ಲಿ ರಾಜಕೀಯ ಜೀವನ ಸವಿಸಿದ್ದೀನಿ, ಮತ್ತೆ ನಾನು ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡೋದು ಅಂದರೆ ಅದು ಭಾಳ ದ್ವಂದ್ವ ನನಗೆ. ನಾವಿಬ್ಬರು ಪಾರ್ಟ್ನರ್ ಅಂದಮೇಲೆ ಒಬ್ರಿಗೊಬ್ಬರು ಒಬ್ಬರು ಹಿತ ಇನ್ನೊಬ್ಬರು ಕಾಪಾಡಬೇಕು. ನನಗೆ ಬಿ ಜೆ ಪಿನಲ್ಲೇ ಕೊಡಿ, ನನ್ನ 15 ವರ್ಷದ ಶ್ರಮ ಮತ್ತು ನನ್ನ ಸೀನಿಯಾರಿಟಿ, ನಾನೀಗಾಗಲೇ 5-6 ಎಲೆಕ್ಷನ್ ಅದರಲ್ಲಿ ಸ್ಪರ್ಧೆ ಮಾಡಿದ್ದೀನಿ. ಎನ್ ಡಿ ಎ ಜೊತೆಲೇ ಇರ್ತೀವಿ, ಅದಾದರೆ ನನಗೆ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದನೇ ಗೆಲ್ಲಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಒಳ್ಳೆಯ ಅವಕಾಶ ಇದೆ, ಬಿಟ್ಕೊಡಿ ಅಂತ ಅವ್ರನ್ನ ಅವ್ರು ಬಂದಂಥ ಶಾಸಕರು ಮಾಜಿ ಶಾಸಕರ ಸ್ನೇಹಿತರೆಲ್ಲ ಕೇಳಿಕೊಂಡಿದ್ದೆ. ಆಮೇಲೆ ಅವರು ಅಂತಿಮವಾಗಿ ಆಗಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅವ್ರಿಗೆ ಈಗ ಇರೋ ಮಾಹಿತಿ ಪ್ರಕಾರ ಅವ್ರಿಗೆ ಅವ್ರ ಕುಟುಂಬದಲ್ಲಿ ಯಾರನ್ನಾರು ಹಾಕಬೇಕು ಅನ್ನೋದು ಮೊದಲಿಂದ ಇದೆ ಅವ್ರಿಗೆ. ನನಗೆ ಅನಿಸಿದ ಪ್ರಕಾರ ಕುಮಾರಸ್ವಾಮಿ ಅವರು ಕ್ಷೇತ್ರ ತೆರವು ಮಾಡೋ ದಿವಸದಿಂದನೂ ಕೂಡ ಅಲ್ಲಿ ಅವ್ರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತರಬೇಕು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅದಕ್ಕಾಗಿ ಅವ್ರು ಪ್ರಯತ್ನವೂ ಮಾಡ್ತಾಯಿದ್ರು, ತಾಲೂಕಿನ ಪ್ರವಾಸನೂ ಮಾಡಿದ್ರು. ಹಾಗಾಗಿ ಅವ್ರ ಮನಸ್ಸಲ್ಲಿ ಆ ಭಾವನೆ ಇರುವಾಗ ಅವ್ರನ್ನ ಏನು ಬಲವಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.